ರೆಡಿಯಾಗಿದೆ ದೊಡ್ಡ ಮಟ್ಟದಲ್ಲಿ, ಇದು ಬರೀ ಪ್ರಾರಂಭ ಅಷ್ಟೇ. ಇನ್ನಿದೆ ಮುಂದಕ್ಕೊಂದು ದೊಡ್ಡ ಫಿಲಮ್ ನೋಡಬೇಕು ನಾವು ಕೂಡ. ಡಿಸೆಂಬರ್ 9ನೇ ತಾರೀಕು ತನಕ ರಿಸಲ್ಟ್ ಬರೋ ತನಕ. ಇನ್ನು ದೆಹಲಿಗೆ ಹೋಗೋಣ. ಚಳಿಗಾಲದ ಸಂಸತ್ ಅಧಿವೇಶನ ಶುರುವಾಯಿತು, ಬಿಸಿ ಬಿಸಿ ವಾರ್ ನಡೀತು. ಮೊದಲ ದಿನ ಸಭಾತ್ಯಾಗ ಕೂಡ ಆಯಿತು. ರಾಜ್ಯಸಭೆಗೆ 250ನೇ ಅಧಿವೇಶನ ಸಂಭ್ರಮ ಕೂಡ. ಕೈಕೊಟ್ಟ ಶಿವಸೇನೆಗೆ ಮೋದಿ ಟಕ್ಕರ್ ಕೊಟ್ಟಿದ್ದಾರೆ. ಎನ್ಸಿಪಿ ಬಿಜೆಡಿಗೆ ರಾಜ್ಯಸಭೆಯಲ್ಲಿ ಮೋದಿ ಬಹುಪರಾಕ್ ಅನ್ನೋ ಮೂಲಕ ಹೊಸ ದಾಳ ಉರುಳಿಸಿದ್ದಾರೆ. ಹಾಗಾದರೆ ಅಲ್ಲಿ ನಡೆದಂತಹ ಮಹತ್ತರ ಬೆಳವಣಿಗೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸಂಸತ್ ಅಧಿವೇಶನ ಆರಂಭದ ದಿನವೇ ರಣಾಂಗಣ. ಲೋಕಸಭೆಯಲ್ಲಿ ಕಾಂಗ್ರೆಸ್ನಿಂದ ಕಾಶ್ಮೀರ ಖ್ಯಾತೆ. ಸಂಸತ್ ಚಳಿಗಾಲದ ಅಧಿವೇಶನ ಇಂದಿನಿಂದ ಆರಂಭವಾಗಿದೆ. ಚಳಿಗಾಲದ ಅಧಿವೇಶನ ಆಗಿದ್ರೂ ಸದನದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವಿನ ವಾರ್ ಮಾತ್ರ ಮೊದಲ ದಿನದಿಂದಲೇ ಶುರುವಾಗಿದೆ. ಕಣಿವೆ ರಾಜ್ಯದಲ್ಲಿ ಆರ್ಟಿಕಲ್ 370 ರದ್ದು ಬಳಿಕ ಕಾಶ್ಮೀರ ನಾಯಕರ ಗೃಹ ಬಂಧನವನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ತೃಣಮೂಲ ಕಾಂಗ್ರೆಸ್ ಕೂಡ ಫಾರೂಕ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ ಹಾಗೂ ಒಮರ್ ಅಬ್ದುಲ್ಲಾ ಗೃಹ ಬಂಧನವನ್ನ ಖಂಡಿಸಿದ್ರು. ಇದೇ ವೇಳೆ ಶಿವಸೇನೆ ಸಂಸದರು ಸಭಾತ್ಯಾಗ ಮಾಡಿದ್ರು. ಗದ್ದಲ ಹೆಚ್ಚಾಗ್ತಿದ್ದಂತೆ ಸ್ಪೀಕರ್ ಸದನವನ್ನ ಮುಂದೂಡಿದ್ರು. ಎನ್ಸಿಪಿಯನ್ನ ಹಾಡಿ ಹೊಗಳಿದ ಮೋದಿ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಮೈತ್ರಿ ಕಡಿತಗೊಳಿಸಿಕೊಂಡ ಶಿವಸೇನೆ ಎನ್ಸಿಪಿಯತ್ತ ಮುಖ ಮಾಡಿದೆ. ಎನ್ಸಿಪಿ ಕೂಡ ಬಿಜೆಪಿಯಿಂದ ಅಧಿಕಾರ ಕಸಿದುಕೊಳ್ಳೋಕೆ ಯತ್ನಿಸುತ್ತಿದೆ. ಇಷ್ಟಾದ್ರೂ ಕೂಡ ಇಂದು ಪ್ರಧಾನಿ ಮೋದಿ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷವನ್ನ ಕೊಂಡಾಡಿದ್ರು. ರಾಜ್ಯಸಭೆ 250ನೇ ವರ್ಷಾಚರಣೆ ಹಿನ್ನೆಲೆ ಮಾತನಾಡಿದ ಪ್ರಧಾನಿ ಮೋದಿ ಸಂಸತ್ ಸದಸ್ಯರಿಗೆ ಶುಭ ಕೋರಿದ್ರು. ಎನ್ಸಿಪಿ ಹಾಗೂ ಬಿಜೆಡಿ ಪಕ್ಷಗಳು ಕಲಾಪದ ನಿಯಮವನ್ನ ಹೆಚ್ಚಾಗಿ ಪಾಲಿಸಿವೆ ಎಂದ್ರು. ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆಗೆ ಸರ್ಕಸ್ ನಡೀತಿರುವಾಗಲೇ ಪ್ರಧಾನಿ ಮೋದಿ ಎನ್ಸಿಪಿಯನ್ನ ಹೊಗಳಿರೋದು ಶಿವಸೇನೆಗೆ ಠಕ್ಕರ್ ಕೊಟ್ಟಂತಿದೆ. ಎನ್ಸಿಪಿ ಬಿಜೆಡಿ ಯೇ ಬಹುತ್ ಉತ್ತಮ ತರೀಕೆ ಸೇ ಇನ್ ಚೀಜ್ ಕೋ ಡಿಸಿಪ್ಲಿನ್ ಫಾಲೋ ಕಿಯಾ, ಯೇ ಕಭಿ ನಾ ಕಭಿ ಇಸ್ಕಿ ಚರ್ಚಾ ಭಿ ಹೋನಿ ಚಾಹಿಯೇ, ಉನ್ಕಾ ಧನ್ಯವಾದ್ ಕರ್ನಾ ಚಾಹಿಯೇ. ಔರ್ ಮೈ ಮಾನ್ತಾ ಹೂಂ ಆಜ್ ಜಬ್ 250 ಸತ್ರ ಕರ್ ರಹೇ ಹೈ ತೋ ಯೇಸೆ ಉತ್ತಮ ಜೋ ಘಟನಾ ಹೈ ಉಸ್ಕಾ ಜಿಕ್ರ ಹೋನಾ ಚಾಹಿಯೇ ಔರ್ ಲೋಗೋ ಕೆ ಧ್ಯಾನ್ ಮೇ ಲಾನಿ ಚಾಹಿಯೇ. ಇನ್ನು ರಾಜ್ಯಸಭೆಯ 250ನೇ ಅಧಿವೇಶನದ ಅಂಗವಾಗಿ ಮಾರ್ಷಲ್ಗಳ ಸಮವಸ್ತ್ರ ಬದಲಾಗಿತ್ತು. ಸಂಸತ್ ಆರಂಭವಾಗ್ತಿದ್ದಂತೆ ಅಗಲಿದ ಮಾಜಿ ಕೇಂದ್ರ ಸಚಿವೆ ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ಹಾಗೂ ರಾಮ್ ಜೇಠ್ಮಲಾನಿಗೆ ಸಂತಾಪ ಕೋರಲಾಯಿತು. ಅರುಣ್ ಜೇಟ್ಲಿ ಸಿಟ್ಟಿಂಗ್ ಮೆಂಬರ್, ಶ್ರೀ ಸುಖದೇವ್ ಸಿಂಗ್ ಲಿಬ್ರಾ ಫಾರ್ಮರ್ ಮೆಂಬರ್ ಆಫ್ ದಿಸ್ ಹೌಸ್, ಶ್ರೀ ರಾಮ್ ಜೇಠ್ಮಲಾನಿ ಸಿಟ್ಟಿಂಗ್ ಮೆಂಬರ್ ಅಂಡ್ ಶ್ರೀ ಗುರುದಾಸ್ ಗುಪ್ತಾ ಫಾರ್ಮರ್ ಮೆಂಬರ್ ಆಫ್ ದಿಸ್ ಹೌಸ್. ದೆಹಲಿಯಲ್ಲಿ ಮಿತಿ ಮೀರಿರೋ ವಾಯು ಮಾಲಿನ್ಯದ ಬಗ್ಗೆಯೂ ಸಂಸತ್ನಲ್ಲಿ ಪ್ರತಿಧ್ವನಿಸಿದೆ. ಸಂಸತ್ ಭವನದ ಮುಂಭಾಗದಲ್ಲಿರೋ ಗಾಂಧಿ ಪ್ರತಿಮೆ ಎದುರು ಸಂಸದರೊಬ್ಬರು ಮುಖಕ್ಕೆ ಮಾಸ್ಕ್ ಧರಿಸಿ ಪ್ರತಿಭಟಿಸಿದ್ರು. ಮತ್ತೊಂದೆಡೆ ಶಿವಸೇನೆ ಸಂಸದರು ರೈತರಿಗೆ ಪರಿಹಾರ ಕೊಡಿ ಎಂದು ಶಿವಾಜಿ ಪ್ರತಿಮೆ ಬಳಿ ಧರಣಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಆಯಿತು, ರಿಸಲ್ಟ್ ಬಂತು, ರಾಷ್ಟ್ರಪತಿ ಆಳ್ವಿಕೆ ನಡೀತಾ ಇದೆ. ಈ ನಡುವೆ ಹಲವಾರು ಬೆಳವಣಿಗೆಯನ್ನು ಪ್ರತಿದಿನ ನೋಡ್ತಿದ್ದೀವಿ. ಮಹಾರಾಷ್ಟ್ರದಲ್ಲಿ ಶಿವಸೇನೆ, ಎನ್ಸಿಪಿ ಮತ್ತು ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇನ್ನೇನು ರಚನೆ ಆಗುತ್ತೆ ಅಂತಿರಬೇಕಾದ್ರೆ ಈಗ ಮಾತ್ರ ಬೆಳವಣಿಗೆ ನಡೀತಾ ಇದೆ. ಎನ್ಸಿಪಿಯ ಮುಖ್ಯಸ್ಥ ಶರತ್ ಯಾದವ್ ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ, ನಮ್ಮ ರಾಜಕೀಯ ನಾವು ನೋಡ್ಕೋತೀವಿ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗಿ ಮಾತಾಡಿದ್ದಾರೆ. ಬಿಜೆಪಿ ಶಿವಸೇನೆ ಚುನಾವಣೆಯಲ್ಲಿ ಜೊತೆಯಾಗಿ ಸ್ಪರ್ಧಿಸಿವೆ, ಎನ್ಸಿಪಿ ಕಾಂಗ್ರೆಸ್ ಜೊತೆಯಾಗಿ ಸ್ಪರ್ಧಿಸಿದ್ದೇವೆ, ಹೀಗಾಗಿ ಅವರ ದಾರಿ ಅವ್ರು ನೋಡ್ಕೊಳ್ಳಿ ಎಂದರು. ಇದರಿಂದ ಸರ್ಕಾರ ರಚನೆ ನಿಟ್ಟಿನಲ್ಲಿ ಶಿವಸೇನೆಗೆ ಭಾರಿ ಹಿನ್ನಡೆಯಾಗಿದೆ. ಇವತ್ತು ಸೋನಿಯಾ ಗಾಂಧಿ ಅವರನ್ನ ಶರದ್ ಪವಾರ್ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದಿಲ್ಲಿಗೆ ನಿಲ್ಲಲ್ಲ, ಇನ್ನು ಹಲವಾರು ಬೆಳವಣಿಗೆಯನ್ನು ಮಹಾರಾಷ್ಟ್ರದಿಂದ ನಾವು ಗ್ಯಾರಂಟಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಮಾಡಬೇಕಾಗತ್ತೆ, ಹಂಗೆ ನಡೆಯುತ್ತೆ ಕೂಡ. ಇದು ಆರದ ಕಿಚ್ಚು ಅನಿಸುತ್ತೆ. ಜೆ ಎನ್ ಯುನಲ್ಲಿ ನಿಲ್ಲದ ಗದ್ದಲ ಕೋಲಾಹಲ, ಚಳಿಗಾಲದ ಸಂಸತ್ ಅಧಿವೇಶನವೂ ಕೂಡ ಶುರುವಾಯಿತು. ಇದರ ಲಾಭ ಪಡಿಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಫೀಸನ್ನು ಕಡಿಮೆ ಮಾಡ್ತೀರಾ ಇಲ್ಲ ಸಂಸತ್ನಲ್ಲಿ ನುಗ್ಗಬೇಕಾ ಅಂತ ಘೋಷಣೆಯನ್ನು ಕೂಗಲು ಶುರು ಮಾಡಿದ್ದಾರೆ ಪ್ರತಿಭಟನಾ ನಿರತರು. ಶುಲ್ಕ ಏರಿಕೆ ಖಂಡಿಸಿ ಕಳೆದ ಒಂದು ವಾರದಿಂದ ಬೀದಿಗಿಳಿದಿದ್ದ ಜೆಎನ್ಯು ವಿದ್ಯಾರ್ಥಿಗಳ ದೀಗ ಹೊಸ ಸ್ವರೂಪ.
ಕೇಂದ್ರ ಸರ್ಕಾರದ ವಿರುದ್ಧ ನೇರವಾಗಿ ಸಮರ ಸಾರಲಾಗಿದೆ. ಇದೇ ಕಾರಣಕ್ಕೆ ಪೊಲೀಸರು ವಿದ್ಯಾರ್ಥಿಗಳ ನಡುವೆ ಭಾರಿ ಹೈಡ್ರಾಮಾ ನಡೆಯಿತು. ಜೆಎನ್ಯು ಕಾಲೇಜ್ ಹಾಗೂ ಹಾಸ್ಟೆಲ್ ಫೀಸನ್ನ ಕೇಂದ್ರ ಸರ್ಕಾರ ಶೇಕಡಾ 300% ಏರಿಕೆ ಮಾಡಿತ್ತು. ಇದಕ್ಕೆ ಪ್ರೊಫೆಸರ್, ಎಬಿವಿಪಿ, ಎನ್ಎಸ್ಯುಐ ಸೇರಿದಂತೆ ಎಲ್ಲರೂ ವಿರೋಧ ವ್ಯಕ್ತಪಡಿಸಿದರು. ಜೆಎನ್ಯು ಹಾಸ್ಟೆಲ್ನಲ್ಲಿ ಈ ಮೊದಲು ಸರ್ವಿಸ್ ಚಾರ್ಜ್ ಇರಲಿಲ್ಲ. ಈಗ ಬರೋಬ್ಬರಿ 20,400 ರೂಪಾಯಿ ಸರ್ವಿಸ್ ಚಾರ್ಜ್ ವಿಧಿಸಲಾಗಿದೆ. ಜೊತೆಗೆ ರೂಮ್ ಬಾಡಿಗೆ ದರವನ್ನ 240 ರೂಪಾಯಿಯಿಂದ 7,400 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಆದರೆ ಕೇಂದ್ರ ಸರ್ಕಾರ ಹೇಳೋದೇ ಬೇರೆ. ಶೇಕಡಾ 300% ಶುಲ್ಕವೇನೋ ಏರಿಕೆ ಮಾಡಿದ್ದೀವಿ, ಆದರೆ ಇದು ದೇಶದಲ್ಲೇ ಅತಿ ಕಡಿಮೆ ಅಂತ ಹೇಳಿದೆ. ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಂತೆ ಎಚ್ಚೆತ್ತ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಶುಲ್ಕ ಮರು ಪರಿಷ್ಕರಣೆಗೆ ತ್ರಿಸದಸ್ಯ ಸಮಿತಿಯನ್ನ ರಚನೆ ಮಾಡಿದೆ. ಆದರೆ ಇದ್ಯಾವುದಕ್ಕೂ ಕೇರ್ ಮಾಡದೆ ಜೆಎನ್ಯು ವಿದ್ಯಾರ್ಥಿಗಳು ಸರ್ವಿಸ್ ಚಾರ್ಜ್ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅಂತ ಸಂಸತ್ಗೆ ಮುತ್ತಿಗೆ ಹಾಕಲು ಮುಂದಾದರು. ಈ ವೇಳೆ ಸಿಆರ್ಪಿಎಫ್ ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದಾಗ ಭಾರೀ ಗದ್ದಲ ನಡೆಯಿತು. ತಳ್ಳಾಟ ನೂಕಾಟದಲ್ಲಿ ಕೆಲ ಪೊಲೀಸರೇ ಗಾಯಗೊಂಡರು. ಜೆಎನ್ಯು ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಜೆಎನ್ಯು ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಅಲ್ಲದೆ ಪಾರ್ಲಿಮೆಂಟ್ ಹಾಗೂ ಜೆಎನ್ಯು ಸುತ್ತ ಸೇನಾಪಡೆಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಜೆಎನ್ಯುನ ಕೆಲ ಪ್ರೊಫೆಸರ್ಗಳು ವಿದ್ಯಾರ್ಥಿಗಳ ವಿರುದ್ಧವೇ ಸಿಟ್ಟಿಗೆದ್ದಿದ್ದಾರೆ. ವಿವಿಯಲ್ಲಿ 8,000 ವಿದ್ಯಾರ್ಥಿಗಳಿದ್ದು 6,000 ವಿದ್ಯಾರ್ಥಿಗಳು ಶುಲ್ಕ ಏರಿಕೆಗೆ ವಿರೋಧಿಸಿಲ್ಲ. ಆದರೆ ಕೆಲ 200 ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನಿವೃತ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಶರತ್ ಅರವಿಂದ್ ಬೋಬ್ಡೆ ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡಿದರು. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ಅವರಿಗೆ ಪ್ರಮಾಣವಚನವನ್ನು ಬೋಧಿಸಿದರು. ಭಾನುವಾರ ನಿವೃತ್ತಿ ಹೊಂದಿದ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ತಮ್ಮ ಸ್ಥಾನಕ್ಕೆ ನ್ಯಾಯಮೂರ್ತಿ ಬೋಬ್ಡೆ ಅವರ ಹೆಸರನ್ನು ಶಿಫಾರಸು ಮಾಡಿದರು. ಸುಪ್ರೀಂ ಕೋರ್ಟ್ನಲ್ಲಿರುವ ನ್ಯಾಯಮೂರ್ತಿಗಳಲ್ಲಿ ಗೊಗೊಯ್ ಬಳಿಕ ಬೋಬ್ಡೆ ಅವರೇ ಅತ್ಯಂತ ಹಿರಿಯ ಜಡ್ಜ್ ಆಗಿದ್ದರು. ಹೀಗಾಗಿ ಬೋಬ್ಡೆ ಅವರ ಹೆಸರನ್ನೇ ಗೊಗೊಯ್ ಶಿಫಾರಸು ಮಾಡಿದರು. ಈ ಹಿನ್ನೆಲೆಯಲ್ಲಿ ನೂತನ ಸಿಜೆಐ ಆಗಿ ಬೋಬ್ಡೆ ಅಧಿಕಾರ ವಹಿಸಿಕೊಂಡಿದ್ದಾರೆ. ಇನ್ನು 18 ತಿಂಗಳುಗಳ ಕಾಲ ಅವರು ಸೇವೆ ಸಲ್ಲಿಸ್ತಾರೆ. 2021 ಏಪ್ರಿಲ್ 23 ತಾರೀಕು ಬೋಬ್ಡೆ ನಿವೃತ್ತಿ ಹೊಂದುತ್ತಾರೆ. ನ್ಯೂಸ್ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್, ಬೇಗ ಬರ್ತೀನಿ.